್ಬಿಡೋದು ಮಾತಾಡೋದು ಯಾವ ಅಭ್ಯಾಸನ ನನ್ನ ಗೊತ್ತಿಲ್ಲ ನನಗೆ ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು ಸದನ ನಡೆಸೋದು ಯಾಕೆ ಅವರು ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥ ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅವರು ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕೊಂಡು ಮಾತಾಡಬೇಕು ಆ ಪದ್ಧತಿ ಆಗ್ಬೇಕು ಹಿಂದೆಲ್ಲ ಆ ಪದ್ಧತಿ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ ಈಗ ನಾವು ಅಶೋಕ ಮಾತಾಡ್ತಾ ಇದ್ರು ನಾನು ಇಂಟರ್ಫಿಯರ್ ಆಗಲಿಲ್ಲ ನನಗೆ ಇಂಟರ್ಫಿಯರ್ ಆಗಿ ಮಾಡೋಕೆ ಬರಲ್ವ ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸೋಕೆ ಬರಲ್ವ ಆ ಬರ್ತದೆ ನನಗೂ ಆದರೆ ಮಾಡಬಾರ್ದು ಗೊತ್ತಾಯ್ತ ಬೆಲ್ಲ ನೀವು ಡೆಪ್ಟಿ ಲೀಡರ್ ಪದೇ ಪದೇ ಎದ್ದೇಳರು ಪದೇ ಪದೇ ಅಶ್ವತ್ಥ ನಾರಾಯಣ ಎಲ್ಲ ಬಂದಿಲ್ಲ ಪದೇ ಪದೇ ಎದ್ದೇಳ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಎದ್ದೇಳರು ಹೇಳೋದು ಹೇಳೋರು ಜಾಸ್ತಿ ಆದ್ರೆ ಹೇಳ್ತೀನಿ ನಿಮಗೂ ಹೇಳ್ತೀನಿ ಕೇಳ್ರಿ ಅವ್ರಿಗೂ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಯಾರೇ ಆಗಲಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವಾ ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ಕೆ ಹೋಗಲ್ಲ ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ ನೀತಿ ಪಾಠ ಹೇಳ್ತೀರಿ ಅವ್ರು ಕೇಳಿದ್ರು ಏನು ಮಾಡೋಕ್ಕಾಗತ್ತೆ ಓಕೆ ಮನೆ ಅಧ್ಯಕ್ಷರೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ